ಮೋನೋಕುಲರ್ ಪರ್ಸೆಪ್ಷನ್ ಅನ್ನೋ ಮಾದರಿ ಬಗ್ಗೆ ಸ್ವತಃ ನಾವೇ ಪ್ರಯೋಗ ಮಾಡಿ ತಿಳ್ಕೊಳ್ಳೋಣವಾ? ಸರಿ ಮೇಡಮ್. ಹಾಗಾದ್ರೆ ಲಾವಣ್ಯ, ನಿನ್ ಬಾ ಈ ಕಡೆ. ಇಲ್ಲಿ ಒಂದು ಪೆನ್ ಇದೆ, ಆ ಪೆನ್ ಅನ್ನ ಆ ಮುಚ್ಚಳದಲ್ಲಿ ಏನ್ ಮಾಡ್ಬೇಕು ನೀವು ಹಾಕ್ಬೇಕು. ಇವಾಗ ಹಾಕಿ. ತುಂಬಾ ಸರಳ ಆಯ್ತಲ್ವಾ? ಈಗ ಏನ್ ಮಾಡ್ಬೇಕಂದ್ರೆ, ನೀವು ಈ ಬೋರ್ಡ್ ನಲ್ಲಿರೋ ಈ ರಂಧ್ರದ ಮುಖಾಂತರ ಒಂದೇ ಕಣ್ಣಿನಿಂದ ಇಣುಕಿ ನೋಡಿ ನೀವು ಆ ಪೆನ್ ಅನ್ನ ಆ ಮುಚ್ಚಳದಲ್ಲಿ ಸಿಕ್ಸ್ಬೇಕು. ಮಾಡಿ. ಏನಾಗ್ತಾ ಇದೆ? ಸುಲಭ ಆಗ್ತಾ ಇದೇನಾ? ಸ್ವಲ್ಪ ಕಷ್ಟ ಆಯ್ತು. ಹಾಗಾದ್ರೆ ಕೋಮಲ, ನೀನ್ ಮಾಡ್ತೀಯಾ? ಇಲ್ಲಿ ಇಬ್ರಿಗೂ ಸಹ ಏನಾಯ್ತು, ಇಲ್ಲಿ ಒಂದೇ ಕಣ್ಣಿಂದ ನೋಡಿದಾಗ ಏನಾಯ್ತು, ಕಷ್ಟ ಆಯ್ತು. ಆದ್ರೆ ಇಲ್ಲಿ ಮಾಡಿದಾಗ ನಿಮ್ಗೆ ಏನಾಯ್ತು, ಸುಲಭ ಆಯ್ತು. ಯಾಕೆ ಹಾಗೆ? ಸುಲಭ ಹೌದು. ಯಾಕೆ ಹೀಗಾಗುತ್ತೆ ಅಂದ್ರೆ, ಇವಾಗ ನೋಡಿ ನಮ್ಮ ಮೆದುಳಲ್ಲಿ ಏನಾಗಿದೆ, ಎರಡು ಭಾಗವಾಗಿ ಕೆಲಸ ಮಾಡುತ್ತೆ. ಬಲಗಡೆ ಮೆದುಳು ಎಡಗಡೆ ಅಂಗಗಳಿಗೆ ಕೆಲಸ ಮಾಡುತ್ತೆ, ಹಾಗೇನೆ ಎಡಗಡೆ ಮೆದುಳು ಬಲಗಡೆ ಅಂಗಗಳಿಗೆ ಕೆಲಸ ಮಾಡುತ್ತೆ. ಇವಾಗ ನೀವು ಎರಡೂ ಕಣ್ಣಿಂದ ನೋಡಿದಾಗ ಬಲಗಣ್ಣು ನೋಡಿರೋ ಸಂದೇಶ ಏನಾಗುತ್ತೆ, ಎಡ ಮೆದುಳಿಗೆ ಹೋಗುತ್ತೆ. ಹಾಗೇನೆ ಎಡಗಣ್ಣು ನೋಡಿರೋ ಸಂದೇಶ ಏನಾಗುತ್ತೆ, ಬಲ ಮೆದುಳಿಗೆ ಹೋಗುತ್ತೆ. ಅಲ್ಲಿ ನಮ್ಮ ಮೆದುಳು ಆ ಎರಡೂ ಸಂದೇಶಗಳನ್ನ ಸಂಯೋಜನೆ ಮಾಡಿ ಒಂದು ಚಿತ್ರಣದ ಒಂದು ವಿನ್ಯಾಸವನ್ನು ಕೊಡುತ್ತೆ. ಆದ್ರೆ ನೀವು ಒಂದೇ ಕಣ್ಣಿನಿಂದ ನೋಡಿದಾಗ ಅಲ್ಲಿ ಸಂಯೋಜನೆ ಆಗದೆ ಇರೋದ್ರಿಂದ ಆ ವಸ್ತುಗಳ ನಡುವೆ ಇರುವಂತಹ ಅಂತರ ಮತ್ತು ಆಳ ನಮ್ಗೇನಾಗಲ್ಲ, ಗೊತ್ತಾಗೋದಿಲ್ಲ. ನಮ್ಮ ಮೆದುಳು ಎರಡೂ ಸಂದೇಶಗಳನ್ನ ಸಂಯೋಜಿಸಿದಾಗ ಮಾತ್ರ ನಮ್ಗೆ ಮೂರು ಆಯಾಮದ ಚಿತ್ರಣವನ್ನ ಕಾಣಲು ಸಾಧ್ಯ ಆಗುತ್ತೆ. ಮೇಡಮ್, ಇವಾಗ ಏನೋ ಎರಡು ಕಣ್ಣಲ್ಲಿ ನೋಡ್ಬೇಕಂತ ಹೇಳ್ತಾ ಇದಾರಲ್ಲ ಮೇಡಮ್, ಶೂಟ್ ಮಾಡಿ ಇವಾಗ ಒಂದೇ ಕಣ್ಣಲ್ಲಿ ನೋಡ್ತಾ ಇರಲ್ಲ ಮೇಡಮ್, ಯಾಕೆ ಮೇಡಮ್? ಸರಿಯಾದ ಪ್ರಶ್ನೆನೆ ಲಾವಣ್ಯನ ಪ್ರಶ್ನೆ ಏನಂದ್ರೆ, ಒಂದೇ ಕಣ್ಣಿಂದ ನೋಡ್ತಾ ನಾವೇನ್ ಮಾಡ್ತೀವಿ, ಬಂದಕ್ಕಿಂತ ಗುಂಡನ್ನ ಹಾರಿಸ್ತೀವಿ. ಆದ್ರೆ ಎರಡು ಕಣ್ಣು ಮುಖ್ಯ ಅಂತ ನಾನು ಹೇಳಿದೆ. ಅಲ್ಲಿ ಏನಾಗುತ್ತೆ, ನಾವಿವಾಗ ಒಂದು ಶೂಟ್ ಮಾಡ್ತಾ ಇರುವಾಗ ಒಂದೇ ಒಂದು ವಸ್ತುವಿನ ಮೇಲೆ ಏನ್ ಮಾಡಿರ್ತೀವಿ, ಗುರಿಯನ್ನ ಕೇಂದ್ರೀಕರಿಸಿರ್ತೀವಿ. ಅಲ್ಲಿ ಒಂದು ಕಣ್ಣಿನಿಂದ ಮಾತ್ರ ನಾವು ನೋಡ್ತಾ ಇರ್ತೀವಿ, ಅಂದ್ರೆ ಆ ಸಂದೇಶ ಮಾತ್ರ ನಮ್ಮ ಮೆದುಳಿಗೆ ತಲುಪ್ತಾ ಇರುತ್ತೆ. ಒಂದ್ ವೇಳೆ ನೀವು ಎರಡೂ ಕಣ್ಣಿನಿಂದ ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣ ಮಾಡಿದಾಗ ಈ ಕಣ್ಣು ನೋಡುವಂತಹ ಕೋನವೇ ಬೇರೆ ಆಗುತ್ತೆ, ಈ ಕಣ್ಣು ನೋಡುವಂತಹ ಕೋನವೇ ಬೇರೆ ಆಗಿ ಅಲ್ಲಿ ಸಂಯೋಜನೆ ಆಗಿ ನಮಗೆ ಮೂಡುವಂತಹ ಚಿತ್ರಣದ ಮೇಲಿರುವಂತಹ ಗುರಿ ಏನಾಗುತ್ತೆ, ತಪ್ಪು ಹೋಗ್ಬಿಡುತ್ತೆ. ಅದಕ್ಕಾಗಿನೇ ನಮ್ಗೆ ಎರಡು ಕಣ್ಣು, ಮನುಷ್ಯನಿಗೆ ದ್ವಿನೇತ್ರ ದೃಷ್ಟಿ ಇದೆ. ಆ ದ್ವಿನೇತ್ರ ದೃಷ್ಟಿಯಿಂದಾನೇ ಮೂರು ಆಯಾಮದ ಚಿತ್ರಗಳನ್ನ ಮನುಷ್ಯ ಸುಲಭವಾಗಿ ನೋಡಲು ಸಹಾಯ ಆಗಿದೆ.